ನಮಸ್ಕಾರ ಸ್ನೇಹಿತರೆ ಆಹಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಇಡ್ಲಿ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಇಡ್ಲಿನ ನಾವು ತುಂಬ ವಿಧದಲ್ಲಿ ಮಾಡ್ತೀವಿ ಆದರೆ ಇದು ರಾಗಿಯಿಂದ ಮಾಡುವಂತಹ ಒಂದು ಇಡ್ಲಿ ಈ ರಾಗಿಯಿಂದ ಮಾಡಿರುವಂಥ ಇಡ್ಲಿಯನ್ನು ಶುಗರ್ ಅಲ್ಲದೆ ಕೂಡ ಚಿಕ್ಕ ಮಕ್ಕಳು ಅಂದರೆ ಏಳು ಎಂಟು ತಿಂಗಳಿನ ಮಕ್ಕಳಿಂದನೂ ಕೂಡ ನಾವು ಕೊಡಬಹುದು ತುಂಬಾ ಪೌಷ್ಟಿಕಾಂಶ ಸಿಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇಡ್ಲಿಯ ಜೊತೆಗೆ ಒಂದು ಸಾಂಬಾರ್ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ನೀವು ಒಂದು ಹತ್ತು ನಿಮಿಷದಲ್ಲಿ ಈಸಿಯಾಗಿ ಮಾಡುವಂತಹ ಅಂತಹ ಒಂದು ಸಾಂಬಾರಿದು ಹಾಗಿದ್ರೆ ಬನ್ನಿ ಈ ಸಾಂಬಾರು ಮತ್ತು ಇಡ್ಲಿಯನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ನೋಡೋಣ ಗ್ಲಾಸಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ ನಾನು ಅದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗೆ ಅದಕ್ಕೆ ಈಕ್ವಲ್ ಆಗಿ ಒಂದು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಮಕ್ಕಳಿಗೆಲ್ಲ ತಿನ್ಸೋದಿದ್ರೆ ಅಥವಾ ಶುಗರ್ ಇರೋರಿಗಾದ್ರೆ ನೀವು ಕೆಂಪಕ್ಕಿ ತೊಗೊಳ್ಳಿ ತುಂಬಾ ಒಳ್ಳೆಯದು ಹಾಗೆ ಅರ್ಧ ಗ್ಲಾಸಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನು ಮೆಂತ್ಯ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸಲ ತೊಳೆದ್ಬಿಟ್ಟು ಆ ನೀರನ್ನು ತೆಗಿಬೇಕು ಅದರಲ್ಲಿ ರಾಗಿಯಲ್ಲಿ ತುಂಬ ಡಸ್ಟ್ ಇರುತ್ತೆ ಆ ಡಸ್ಟ್ ಹೋಗೋ ಹಾಗೆ ವಾಶ್ ಮಾಡ್ಕೋಬೇಕು ಈಗ ವಾಶ್ ಆ ನೀರನ್ನ ತೆಗೆದ ಮೇಲೆ ಬೇರೆ ನೀರನ್ನು ಸೇರಿಸಿ ಇದನ್ನು ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಆದರೂ ನೆನೆಯೋದಕ್ಕೆ ಬಿಡಬೇಕು ಈಗ ಒಂದು ಸ್ಮಾಲ್ ಕಪ್ನ ತಗೊಂಡು ಅದಕ್ಕೆ ಒಂದು ಕಾಲು ಗ್ಲಾಸಷ್ಟು ಒಂದು ಐವತ್ತು ಗ್ರಾಮ್ ಅಂತ ಅಂದ್ಕೊಳ್ಳಿ ಅಷ್ಟು ಗಟ್ಟಿ ಅವಲಕ್ಕಿನ ನಾನು ಹಾಕೋತಾ ಇದ್ದೀನಿ ಇದನ್ನು ಕೂಡ ಸಪ್ರೇಟಾಗಿ ನೆನೆಸ್ಕೋಬೇಕು ನೋಡಿ ಇವಾಗ ಏಯ್ಟ್ ಅವರ್ಸ್ ಆದಮೇಲೆ ಅಕ್ಕಿ ಉದ್ದಿನ ಕಾಳೆಲ್ಲ ಚೆನ್ನಾಗಿ ನೆನೆದಿದೆ ಈಗ ಒಂದು ಮಿಕ್ಸರ್ ಜಾರನ್ನ ತಗೊಂಡು ನಾನು ತೆಗೆದಿಟ್ಕೊಂಡಿದಂಥ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ನೆನೆಸಿಟ್ಟಿರೋಂಥ ಅಕ್ಕಿ ಉದ್ದಿನ ಕಾಳನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಗ್ರೈಂಡರ್ ಇದ್ದರೆ ನೀವು ಒಂದೇ ಸಲ ಒಟ್ಟಿಗೆ ಹಾಕಿ ಗ್ರೈಂಡರಲ್ಲಿ ರುಬ್ಕೋಬೋದು ನಾನು ಮಿಕ್ಸಿಯಲ್ಲಿ ರುಬ್ಬಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದನ್ನ ಎರಡು ಬಾರಿ ರುಬ್ಬಿ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ಇದನ್ನ ಪರ್ಮಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು ಒಂದು ಟು ಟೆನ್ ಅವರ್ಸ್ ಪರ್ಮಿನೇಟ್ ಆದರೆ ನೋಡಿ ನ್ಯಾಚುರಲ್ ಆಗಿದೆ ನಾನು ಇದಕ್ಕೆ ಯಾವುದೇ ಸೋಡಾ ಆಗಲಿ ಏನು ಮಿಕ್ಸ್ ಮಾಡಿಲ್ಲ ನಾವು ಎಷ್ಟು ಚೆನ್ನಾಗಿ ನೆನೆಸಿ ಎಷ್ಟು ಚೆನ್ನಾಗಿ ರುಬ್ಬಿ ಬೇಗ ಇಡ್ತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ ಈಗ ಇಡ್ಲಿ ಹಿಟ್ಟು ಕೂಡ ಕರೆಕ್ಟಾದ ಹದದಲ್ಲಿದೆ ಈಗ ಇದಕ್ಕೆ ಅದು ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇಡ್ಲಿ ಪ್ಲೇಟ್ಸ್ನೆಲ್ಲ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಇಡ್ಲಿಯನ್ನು ಹಾಕಬೇಕು ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಕಾದಿರೋ ಇಡ್ಲಿ ಪಾತ್ರೆ ಒಳಗಡೆ ಈ ಪ್ಲೇಟ್ಸ್ನ ಇಟ್ಟು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಬೇಯಿಸ್ಕೋಬೇಕಾಗತ್ತೆ ಇಪ್ಪತ್ತು ನಿಮಿಷ ಬೇಯಿಸಿದ ನಂತರ ಇಡ್ಲಿ ಬೆಂದಿದ್ಯಾ ಅಂತ ನೋಡೋಕ್ಕೆ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ರೀತಿ ಮುಟ್ಟಿದಾಗ ಅದು ಅಂಟ್ತಾ ಇಲ್ಲ ಅಂದರೆ ಆಗಿದೆ ಅಂತ ಗ್ಯಾಸ್ನ ಆಫ್ ಮಾಡಿ ಪ್ಲೇಟ್ಸ್ನ ತೊಗೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿ ಒಂದು ಸ್ಪೂನ್ನ ಒದ್ದೆ ಮಾಡ್ಕೊಂಡು ಹೇಗೆ ತೆಗೆದ್ರೆ ಇಡ್ಲಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ ತುಂಬಾ ಫ್ಲಫಿಯಾಗಿ ಬರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ನೀವು ಅವಲಕ್ಕಿ ಬದಲು ಉಳ್ದಿರೋವಂಥ ರೈಸ್ನ ಅಂದರೆ ಮೊದಲೇ ಮಾಡಿಟ್ಟಿರ್ತೀರಲ್ಲ ರೈಸ್ ಇದ್ದರೆ ಒಂದು ಅಷ್ಟು ರೈಸ್ ಹಾಕ್ಕೊಂಡ್ರೆ ಅದು ಇನ್ನೂ ಸಾಫ್ಟಾಗಿ ಬರುತ್ತೆ ಇವಾಗ ಇಡ್ಲಿಗೆ ಕಾಂಬಿನೇಷನ್ ಆಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸರ್ ಜಾರ್ನ ತಗೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹುರಗಡ್ಲೆನ ಹಾಕೋತಾ ಇದ್ದೀನಿ ಅಂದರೆ ಒಂದು ಆರು ಎರಡು ಸ್ಪೂನ್ ಆಗುತ್ತೆ ಅಷ್ಟು ಹುರಗಡ್ಲೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸೋಂಪು ಕಾಳು ಇರುತ್ತಲ್ಲ ಸೋಂಪು ಕಾಳನ್ನು ಹಾಕೋಬೇಕು ಇದನ್ನು ಹಾಕೋದ್ರಿಂದ ಸಾಂಬಾರು ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ಇದೆರಡನ್ನೂ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಫಸ್ಟು ಅದಾದಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಪುಡಿ ಮಾಡ್ಕೊಳ್ಳಿ ಇವಾಗ ಗ್ಯಾಸ್ ಸ್ಟೌನ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ ಸಾಂಬಾರು ಮಾಡೋ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆಗೆ ಈರುಳ್ಳಿ ಕರಿಯೋಷ್ಟು ಹಾಕಿದ್ರೆ ಸಾಕು ಸ್ವಲ್ಪ ಸಾಸಿವೆನ ಹಾಕಬೇಕು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಅದಾದಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ನಾನು ಒಂದು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ತಿದ್ದೀನಿ ನೋಡಿ ಈ ರೀತಿ ಹಾಕಿ ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊನ ಹಾಕಿ ಟೊಮೆಟೊನು ಕೂಡ ಚೆನ್ನಾಗಿ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು ಸಾಫ್ಟ್ ಆಗೋ ತನಕ ಸ್ವಲ್ಪ ಉಪ್ಪಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಟೊಮೆಟೊ ಸಾಫ್ಟ್ ಆಗುತ್ತೆ ಇವಾಗ ಅದಕ್ಕೆ ಎರಡು ಸ್ಪೂನಷ್ಟು ರಸಂ ಪೌಡರ್ನ ಹಾಕಬೇಕು ಎರಡು ಸ್ಪೂನ್ ರಸಮ್ ಪೌಡರ್ ಹಾಕಿ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಡಲೆ ಮತ್ತು ಸೋಂಕಾಳು ಅದನ್ನು ಹಾಕೋಬೇಕು ಈಗ ನಮಗೆ ಸಾಂಬಾರು ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಬೇಕು ನಾನು ಎರಡು ಕಪ್ಪಷ್ಟು ನೀರನ್ನ ಹಾಕಿದ್ದೀನಿ ಕಡಲೆ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿಯಾಗುತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನ ಸೇರಿಸಿ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡಷ್ಟು ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೋಣ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿನ ಹಾಕೊಂಡ್ರೆ ಸಾಂಬಾರು ರೆಡಿ ಆಯಿತು ತುಂಬ ಈಸಿಯಾಗಿ ಆಗೋವಂಥದ್ದು ಈ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೆ ಯಾವೆಲ್ಲ ರೆಸಿಪಿಗಳು ಬೇಕು ಅನ್ನೋದನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋ ಬಟನನ್ನು ಒತ್ತಿ ಥ್ಯಾಂಕ್ ಯು